ಪೊಲಿಟಿಕಲ್ ಜರ್ನಿಯನ್ನ ನೆನಪಿಸಿಕೊಳ್ಳುವುದು? ಮೂರು ಪಾರ್ಟಿಯು ಬೇಡ ಅಂತ ಬಿಟ್ಟವರು ನಾವು. ಪುತ್ತೂರಿನಿಂದ ಬಂಟ್ವಾಳಕ್ಕೆ ಶಿಫ್ಟ್ ಆಗಿದ್ದು ಹೇಗೆ ನನಗೆ ಗೊತ್ತು. ನಾಮಿನೇಷನ್ ಹಾಕುವ ಹಿಂದಿನ ದಿನ ಅದರಲ್ಲಿ ಮಾತ್ರ ಸಮಾನ ಹತ್ರ ಹೀಗೆ ನಾ ಹೆದರಿಕೆ ಒಪ್ಪಿಸಿದ್ದೆ. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಅನ್ನುವಂತ ವಿಚಾರಗಳು. ನನಗೆ ಗೇರು ನಿಗಮದ ವಿಷಯದಲ್ಲಿ ಯಾವುದೇ ಪತ್ರ ಬಂದಿಲ್ಲ. ನನ್ನ ಗುರುಗಳಾಗಿದ್ದ ರಾಮಭಟ್ರು ನೀನು ಹೋಗಿ ಕೇಳಬೇಕಪ್ಪ ನಿಮಗೆ ಯಾಕೆ ಸೀಟ್ ಕೊಟ್ಟಿಲ್ಲ ಅಂತ ಅಲ್ಲಿ ಹೇಳಿದ್ರು. ಹೇಳುವ ಅಗತ್ಯ ಇಲ್ಲ, ನನಗೆ ಅರ್ಥವೇ ಆಗಿಲ್ಲ. ನಾನು ನಿಲ್ಲುವುದಿಲ್ಲ ಅಂತಲೂ ಹೇಳಬಾರ್ದು. ಅವರು ಕೊಡುವುದೂ ಇಲ್ಲ, ಏನೋ ಒಂಥರ ನೋವಾಯ್ತು. ರಾಮಭಟ್ರು ಹೇಳಿದ್ರು ಕೊಡದಿದ್ರೆ ನಿಲ್ಬೇಕು. ನನಗೆ ಸತ್ಯ ಹೇಳ್ತೇನೆ, ಬಿ ಜೆ ಪಿ ಅನ್ಯಾಯ ಮಾಡಲಿಲ್ಲ. ಬಿ ಜೆ ಪಿಯ ಒಳಗಿನ ಸ್ವಾರ್ಥಿಗಳು ಅಥವಾ ಮತ ಸಮರ 2023 ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಚುನಾವಣೆ ಸಮೀಪಿಸ್ತಾ ಇದೆ, ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಆಗಿದ್ದಂತಹ ಬೆಳವಣಿಗೆಗಳು ಅಥವಾ ಆ ಸಂದರ್ಭದ ಒಂದಷ್ಟು ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವ ಜೊತೆಗೆ ಒಂದಷ್ಟು ರಾಜಕೀಯ ಧುರೀಣರನ್ನ, ರಾಜಕೀಯ ವ್ಯಕ್ತಿಗಳನ್ನ ಒಂದು ಅವರ ಬಗ್ಗೆ ಒಂದಷ್ಟು ಮಾತನಾಡುವಂಥದ್ದು, ಜೊತೆಗೆ ಅವರನ್ನ ಒಂದು ಸಂದರ್ಶಿಸುವಂತಹ ಪ್ರಯತ್ನ ಈ ಮೂಲಕ ನಡೀತಾ ಇದೆ. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ದಾಮೋದರ್ ದೊಂಡಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಇವತ್ತಿನ ಅತಿಥಿ ಕಾಂಗ್ರೆಸ್ನ ಮುಖಂಡೆ, ಸಂಘ ಪರಿವಾರದಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನ ಒತ್ತಿ ಬಿಜೆಪಿಯಿಂದ ಶಾಸಕರಾಗಿ ನಂತರ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದಲೂ ಕೂಡ ತನ್ನ ಪ್ರಭಾವಶಾಲಿಯಾದಂತಹ ನಾಯಕತ್ವದ ಗುಣಗಳನ್ನು ಅಲ್ಲಿಯೂ ಕೂಡ ಪ್ರದರ್ಶಿಸಿ ಶಾಸಕಿಯಾಗಿ ಬೆಳೆದು ಬಂದು ಇದೀಗ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂಪ್ರದಾಯಕ್ಕೆ ನಾಂದಿ ಹೇಳದಂತಹ ಕಾಂಗ್ರೆಸ್ಸಿನ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಕಾಂಗ್ರೆಸ್ನ ಹಿರಿಯ ಮುಖಂಡೆ ಶಕುಂತಲಾ ಶೆಟ್ಟಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಪ್ರಥಮ ಪ್ರಶ್ನೆ, 2023 ಎಲೆಕ್ಷನ್ ಅಂತ ಬರ್ತಾ ಉಂಟು, ಹೌದು, ಸಜ್ಜಾಗಿದ್ದೀರಿ ಅಂತ ಗೊತ್ತಾಗ್ತದೆ, ಯಾಕಂತಂದ್ರೆ ನೀವು ಆಲ್ರೆಡಿ ಅರ್ಜಿ ಎಲ್ಲ ಸಲ್ಲಿಸಿ ಆಗಿದೆ. ಹೇಗೆ ರೆಡಿ ಆಗ್ತಾ ಇದ್ದೀರಿ? ರೆಡಿ ಅಂದ್ರೆ ಒಂದು ಅರ್ಜಿ ಹಾಕೋದು ಅದೊಂದು ಸಂಪ್ರದಾಯ. ಏನಂದ್ರೆ ನಾವು ಆಕಾಂಕ್ಷಿಗಳು ಅಂತ ಗೊತ್ತಾಗ್ಲಿಕ್ಕೆ ಅರ್ಜಿ ಹಾಕೋದು. ಆದ್ರೆ ಕೊಡುವುದೆಲ್ಲ ಕೆ ಪಿ ಸಿ ಸಿ ಎ ಐ ಸಿ ಸಿ ಇಂದ ಬರುವಂಥದ್ದು. ತಯಾರು ಮಾಡೋದು ಅರ್ಜಿ ಹಾಕಿದ ಮೇಲೆ ಅಲ್ಲ, ಪಕ್ಷ ಸಂಘಟನೆಯನ್ನು ನಿತ್ಯ ನಿರಂತರ ಮಾಡ್ತಾ ಇದ್ದರೆ ಮಾತ್ರ ಪಕ್ಷ ಎದ್ದು ನಿಲ್ಲಿಕ್ಕೆ ಸಾಧ್ಯ. ಅರ್ಜಿ ಹಾಕಿದ ಮೇಲೆ ಕ್ಯಾಂಡಿಡೇಟು ಅಥವಾ ಇಂಥವರೇ ಅಭ್ಯರ್ಥಿ ಅಂತ ಆದಮೇಲೆ ಪಾರ್ಟಿ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಯಾವತ್ತೂ ಸೋಲಿ ಗೆಲ್ಲಿ ನಿರಂತರ ಚಟುವಟಿಕೆ ನಡೀತಾ ಇದ್ದು ಕಾರ್ಯಕರ್ತರನ್ನು ತಯಾರು ಮಾಡಿರುವುದರಿಂದ ಅರ್ಜಿ ಹಾಕಿದೆ. ಓಕೆ, ನೀವೀಗ ಕಾಂಗ್ರೆಸ್ನ ನಾಯಕಿ ಮತ್ತು ಮಹಿಳಾ ಪರ ಹೋರಾಟಗಾರ್ತಿ ಅಂತ ಹಿಂದಿನಿಂದಲೂ ಗುರುತಿಸಿಕೊಂಡು ಬಂದವರು. ಒಮ್ಮೆ ನಿಮ್ಮ ಪೊಲಿಟಿಕಲ್ ಜರ್ನಿಯನ್ನು ನೆನಪಿಸಿಕೊಳ್ಳುವುದಾದರೆ ಹೇಗೆ ಆರಂಭ ಆಯಿತು, ಇಲ್ಲಿ ತನಕದ ಜರ್ನಿ ಒಮ್ಮೆ ನೆನಪಿಸಿಕೊಳ್ಳಿ. 1978 ನಂದು ಬರೇ ಹಳ್ಳಿ, ನಾನಿದ್ದದ್ದು ಕುಂತೂರು. ಅಲ್ಲಿ ಗ್ರಾಮ ಪಂಚಾಯತಿಗೆ ಸಾರ್ವಜನಿಕರ ಒತ್ತಡಕ್ಕೆ ಬೇಕಾಗಿ ನಾನು ಚುನಾವಣೆಗೆ ಸ್ಪರ್ಧೆಗೆ ಅಂತ ಹಾಕಿದ್ದೆ. ಆದರೆ ನನಗೆ ಯಾರೂ ಇರಲಿಲ್ಲ, ಅವಿರೋಧವಾಗಿ ಆಯ್ಕೆ ಆದೆ. ಆಗ ನನಗೆ ಪಕ್ಷವೂ ಇರಲಿಲ್ಲ, ಯಾಕಂದರೆ ಜನರು ನನ್ನ ಯಜಮಾನರು ಹೆಡ್ ಮಾಸ್ಟರ್ ಆಗಿದ್ದರು, ಸರ್ಕಾರಿ ನೌಕರಾಗಿದ್ದರು ತಿಮ್ಮಪ್ಪ ಶೆಟ್ಟಿ ಅಂತ. ಯಾಕೆ ಅಂತೇಳಿ ಪಕ್ಷ ಬೇಡ ಅಂತ ಇತ್ತು. ಆದರೆ ಅವಿರೋಧ ಆಯ್ಕೆ ಆದ ಕಾರಣ 1983 ಅವಿರೋಧವಾಗಿ ಪಂಚಾಯತಲ್ಲಿ ಒಳ್ಳೆ ಕೆಲಸ ಮಾಡಿದ ಕಾರಣ ಜನ ನನ್ನನ್ನು ಗುರುತಿಸುವ ಹಾಗೆ ಆಯಿತು. ರಾಜಕೀಯವಾಗಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಿಗೆ ನಾನು ನೀವೇ ಹೇಳಿದಾಗೆ ಸ್ವಲ್ಪ ಅದರ ಒಳಗೆ ನುಗ್ಗಿದ ತಕ್ಷಣ
ಆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಮಂಡಲ ಪ್ರಾರಂಭ ಮಾಡಿದೆ, ಮಹಿಳೆಯರನ್ನು ಸಂಘಟನೆ ಮಾಡಿದೆ, ಯುವತಿಯರನ್ನು ಸಂಘಟನೆ ಮಾಡಿ ಯುವಜನ ಮೇಳಗಳಲ್ಲಿ ಭಾಗವಹಿಸಿ ಅದರಲ್ಲಿ ಸಾಧಾರಣ ರಾಜ್ಯ ಮಟ್ಟದವರೆಗೆ ಹೋಗುವಂಥ ಅವಕಾಶ ನನಗೆ ಹೆಚ್ಚಾಗಿ ಬಂತು, ನನಗೂ ಕೆಲವು ಹೆಣ್ಮಕ್ಕಳಿಗೆಲ್ಲ. ಆದ ಕಾರಣ ನಾನು ಏನು ಅಂತ ಹೇಳಿ, ನಾನು ಬರೇ ಗ್ರಾಮೀಣ ಪ್ರದೇಶದ ಯುವತಿ. ಆಗ ನಾನು ಡಿವಿಜನಲ್ ಲೆವೆಲ್ಲು ರಾಜ್ಯ ಮಟ್ಟಕ್ಕೆ ಹೋಗುವಾಗ ಹಳ್ಳಿಯವರು ಪೇಟೆಯವರು ಹೋಗೋದು ಸರಿ, ಪಟ್ಟಣದಲ್ಲೇ ಬೆಳೆದವರು ಎಲ್ಲವೂ ಸೌಲಭ್ಯ ಇದ್ದು ನನ್ನ ಊರಲ್ಲಿ ನನಗೆ ಕರೆಂಟ್ ಇಲ್ಲ, ಟಿ ವಿ ಇಲ್ಲ, ರೇಡಿಯೋ ಇಲ್ಲ, ಏನೂ ಇಲ್ಲದ ಕಾಲದಲ್ಲಿ ನಾನು ಬೆಳೀತಾ ಬೆಳೀತಾ ಈ 5 ವರ್ಷದಲ್ಲಿ ಸಾಧನೆ ಮಾಡಿದಾಗ ಎಲ್ಲ ಪಕ್ಷಗಳು ನನ್ನನ್ನು ಗುರುತಿಸಿದವು. ಆಗ ಮಹಿಳಾ ರಿಸರ್ವೇಷನಿಗೆ ತಿದ್ದುಪಡಿ ಆಯಿತು. ಹಾಗೆ ಎಲ್ಲ ಪಕ್ಷಗಳು ನನ್ನನ್ನು ಬಂದು ನೀವು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಕೇಳಲಿಕ್ಕೆ ಶುರು ಮಾಡಿದರು. ನನಗೆ ರಾಜಕೀಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾವುದು ಸಮಾಜ ಸೇವೆಯಲ್ಲಿ ನನಗೆ ಇಂಟ್ರೆಸ್ಟ್ ಇದ್ದದ್ದು. ಆ ಸಂದರ್ಭದಲ್ಲಿ ಏನಾಯ್ತಂದರೆ ಎಲ್ಲ ಪಕ್ಷಗಳು ಬಂದು ಯಾವುದು ಆಗ ಜೆ ಡಿ ಎಸ್ ಅಲ್ಲ, ಇದು ಬಿ ಜೆ ಪಿ, ಜನತಾ, ಕಾಂಗ್ರೆಸ್ ಮೂವರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳೋದು. ನಾನು ಬೇಡ ಹೇಳೋದು, ನಾನು ರಾಜಕೀಯ ಇಲ್ಲ ಅಂತಲ್ಲ, ನಾನು 5ನೇ ಕ್ಲಾಸಿನಲ್ಲಿದ್ದಾಗ ಕೇರಳದಲ್ಲಿ, ನಾನು ಗಡಿನಾಡು ಅಂತ ಪರ್ಲ, ನನ್ನ ಕ್ಷೇತ್ರವೇ ನನ್ನ ಗ್ರಾಮಕ್ಕೆ ತಾಗಿರೋದು. ಈಗ ಅಲ್ಲಿ ಕರ್ನಾಟಕ ಸಮಿತಿ ಅಂತ ಒಂದು ಬಂತು, ಕರ್ನಾಟಕ ಸಮಿತಿ ಗೆದ್ದರೆ ಕಾಸರಗೋಡು ಕರ್ನಾಟಕಕ್ಕೆ ಬರ್ತದೆ ಅಂತ ಆಗಿನ ಸುದ್ದಿ 56ರಲ್ಲಿ. ನಾನು ಆಗ 3ನೇ ಕ್ಲಾಸು, 5ನೇ ಕ್ಲಾಸಿನಲ್ಲಿ ಈ ಕರ್ನಾಟಕ ಸಮಿತಿ ತಯಾರಾಗಿ ನಾವು ಮನೆ ಮನೆಗೆ ಹೋದೆವು. ಫಸ್ಟ್ ಟೈಮು ಬ್ಯಾಲೆಟ್ ಪೇಪರ್ ಸ್ಟಾರ್ಟ್ ಆದಾಗ, ಈಗಿನ ಬ್ಯಾಲೆಟ್ ಪೇಪರ್ ಮೊದಲು ನಿಮ್ಮ ಹೆಸರು ಹಾಕಿದ ಡಬ್ಬಕ್ಕೆ ಹೋಗಿ ಹಾಕೋದು ಕಾಣ್ತದೆ, ಆದರೆ ಬ್ಯಾಲೆಟ್ ಪೇಪರನ್ನು ನಾವು 5ನೇ ಕ್ಲಾಸಿನ ಮಕ್ಕಳು ಪರಿಚಯ ಮಾಡ್ತಾ ಇದ್ದೆವು. ಈ ಸಿಂಬಲ್ಗೆ ಒತ್ತಬೇಕು, ಅದು ಹೂವೆ, 5 ಸಣ್ಣ ರೌಂಡ್ ಹೂ ಕರ್ನಾಟಕ ಸಮಿತಿಗೆ. ಅದಕ್ಕೆ ಎಸ್ ಎಸ್ ಎಲ್ ಸಿವರೆಗೂ 3 ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೇನೆ. ಯಾಕೆ ನಾವು ಕರ್ನಾಟಕಕ್ಕೆ ಸೇರಬೇಕು ಅಂತ ಸೇರಲೇ ಇಲ್ಲ. ಅದರ ಮೇಲೆ ಇದೆಲ್ಲ ಅದರ ಒಂದು ಆಸಕ್ತಿ ಹೋಯಿತು, ಯಾಕಂದರೆ ನಾವು ಕೆಲಸ ಮಾಡೋದು ಇದು ಸುಮ್ಮನೆ ಎಲ್ಲ ಅಂತ ಆಯಿತು ಏನೋ. ಮತ್ತೆ ಮದುವೆಯಾಗಿ ಹೋದೆ, ಹಾಗೆ ಬಿಟ್ಟಿದ್ದೆ. ಈ 5 ವರ್ಷದಲ್ಲಿ ಕೆಲಸ ಮಾಡಿದ ಕಾರಣ 3 ಪಕ್ಷಗಳು ಒತ್ತಾಯ ಮಾಡುವಾಗ ಒಂದು ದಿನ ನಾನು ನನ್ನ ಯಜಮಾನರು ನಾವು ಗೋವಾ ಟೂರಿಗೆ ಹೊರಟಿದ್ದೆವು. ಬಸ್ಸು ಹತ್ತಲಿಕ್ಕೆ ಆಗುವಾಗ ಬಿ ಜೆ ಪಿಯವರು ಬಂದಿದ್ದರು, 3 ಪಾರ್ಟಿಯವರನ್ನು ವಾಪಸ್ ಕಳಿಸಿದ್ದಾರೆ ಅವರು. ಇವರು ಬಸ್ ಹತ್ತುವಾಗ ಅವರು ಹೇಳುವಾಗ ಹೇಳಿದರು ಏನ ಉಂತಾವಣ ನಿಕ್ಲೆನೆಟ್ಟು ಉಂತಾವ ಅಂತ ಹೇಳಿ ಬಸ್ ಹತ್ತಿದ್ರು. ನಾವು ಹೋದೆವು, ನಮಗೆ ಈಗ ಬೇಡ, ಯಾವತ್ತಾದರೂ ಅಂಥ ಸಂದರ್ಭ ಬಂದರೆ ನಿಮ್ಮ ಪಕ್ಷದಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳಿ ಹೋದರು. ಹೋದೆವು, ನಾವು ಬರುವಾಗ ಪತ್ರಿಕೆಯಲ್ಲಿ ಶಕುಂತಲಾ ಶೆಟ್ಟಿ ಬಿ ಜೆ ಪಿಗೆ ಅಂತ ಬಂದು 1 ವಾರ ಆಗಿದೆ. ಅದರ ಮೇಲೆ ಪ್ರತಿಕ್ರಿಯೆ ಕೊಡುವುದು ಸರಿಯಾ ತಪ್ಪ ಅಂತ ಏನೋ ಹಾಗೆ ಅದು ಇರಲಿ ಅಂತ ಹಾಗೆ ಉಳಿದು ಬಿಟ್ಟೆ, ಬಿ ಜೆ ಪಿ ಆಗಿಬಿಟ್ಟೆ. ಯಾಕೆ ಅವಾಗಲೇ ಬಿ ಜೆ ಪಿಗೆ ಆಯ್ಕೆ? ಯಾಕೆಂದ್ರೆ ಪ್ರವರ್ತಮಾನದಲ್ಲಿದ್ದದ್ದು, ಬಹಳ ಜೋಶಲ್ಲಿದ್ದದ್ದು, ಇಡೀ ರಾಜ್ಯದಲ್ಲಿ ಗಟ್ಟಿಯಾಗಿದ್ದದ್ದು ಕಾಂಗ್ರೆಸ್. ಹೌದು, ನಾನು ನಿಮ್ಗೆ ಹೇಳಿದಲ್ಲ 3 ಪಾರ್ಟಿಯು ಬೇಡ ಅಂತ ಬಿಟ್ಟವರು ನಾವು. ಇದು ಇವರಲ್ಲಿ ಹೇಳಿದ್ದೇನಂದ್ರಿ, ಅವರು ಪರಿಚಯದವರು ಜಗಳ ಬೇಡ ನಿಲ್ಲಿಸ್ತಿದ್ರೆ ನಿಮ್ಮಲ್ಲಿ ಅಂತ ಹೇಳಿ ಹೋದ್ದು. ನಮಗೆ ಬಸ್ಸಿಗೆ ಲೇಟ್ ಆಗ್ತದಲ್ಲ, ಹಾಗೆ ಬಸ್ ಹತ್ತಿದೆವು. ಆದರೆ ಇವರು ಪತ್ರಿಕೆಯಲ್ಲಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಪತ್ರಿಕೆಯಲ್ಲಿ ಬಂದು ನೀವೇ ಮಾಧ್ಯಮದವರು, ನಿಮ್ಮಲ್ಲೇ ನಾನು ಕೇಳೋದು, 7 ದಿನ ಕಳೆದು ನಾನು ಪ್ರತಿಕ್ರಿಯೆ ಕೊಟ್ಟರೆ ನಾನು ಇರಲಿಲ್ಲ ಅವರು ಹಾಕಿದ್ದು ಅಂತ. ಆ ಕಾಲದಲ್ಲಿ 83ನೇ 84ನೇ ಇಸವಿಯಲ್ಲಿ ಇದೆಲ್ಲ ಬೇಕಾ, ಅವರು ಹಾಕಿದ್ದಾರೆ ನಾವು ಸುಮ್ಮನೆ ಇರೋಣ ಅಂತ ಇದ್ದೆವು. ಆದರೆ ನಂದೊಂದು ಅಭ್ಯಾಸ, ಎಲ್ಲಿ ನನಗೆ ಜವಾಬ್ದಾರಿ ಕೊಡ್ತೀರಾ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಆದ ಕಾರಣ ಅದರಲ್ಲಿ ನಾನು ದಿನ ದಿನ ಬೆಳೆಯುವ ಹಾಗೆ ಆಯ್ತು. ಓಕೆ, ಪಕ್ಷದಲ್ಲಿ ತಾವು ಮೊದಲಾಗಿ ನಿಭಾಯಿಸಿದಂತಹ ಹುದ್ದೆ ಜವಾಬ್ದಾರಿ ಯಾವುದು?
ನಾನು ಬಿ ಜೆ ಪಿಯಲ್ಲಿ ಯಾವ ಹುದ್ದೆ ಎಲ್ಲ ಉಂಟ ಎಲ್ಲ ಇದು ಮಾಡಿದ್ದಾರೆ ಮಹಿಳಾ ಇದರಲ್ಲಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಆಗಿ ರಾಜ್ಯ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷೆ ಮತ್ತೆ ಅಧ್ಯಕ್ಷೆ ರಾಷ್ಟ್ರೀಯ ಕಾರ್ಯದರ್ಶಿ ಇಷ್ಟು ಹುದ್ದೆ ಅನುಭವಿಸಿದ್ದೇನೆ ಕೆಲಸ ಮಾಡಿದ್ದೇನೆ ಕೇರಳ ಇನ್ಚಾರ್ಜ್ ಕೆಲಸ ಮಾಡಿದ್ದೇನೆ ಓಕೆ ಅಂದ್ರೆ ತಮ್ಮ ಕ್ಷೇತ್ರ ಆಗಿದ್ದು ಈ ಭಾಗ ಆದ್ರೆ ತಮ್ಮನ್ನ ವಿಧಾನಸಭಾ ಚುನಾವಣೆಗೆ ಇಳಿಸಿದ್ದು ಬಂಟ್ವಾಳದಲ್ಲಿ ಬಹುಶಃ 94ರದ್ದು ತಮ್ಮ ಪ್ರಥಮ ವಿಧಾನಸಭಾ ಚುನಾವಣೆ ಅದು ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದಂತಹ ರಮಾನಾಥ ರೈ ಅವರ ಎದುರು ತಾವು ಸ್ಪರ್ಧೆಯನ್ನ ಮಾಡ್ತೀರಿ ಆ ಮೂಲಕ ತಮ್ಮ ಪ್ರಥಮ ಸ್ಪರ್ಧೆ ಅಲ್ಲಿ ಆರಂಭ ಆಯಿತು ಅದು ಹೇಗಾಯಿತು ಪುತ್ತೂರಿನಿಂದ ಬಂಟ್ವಾಳಕ್ಕೆ ಶಿಫ್ಟ್ ಆಗಿದ್ದು ಹೇಗೆ ಆ ಸಂದರ್ಭ ನಾನು ಪುತ್ತೂರಿನವಳು ಆದ್ರೆ ನನ್ನ ಮತ ಕ್ಷೇತ್ರ ಸುಳ್ಯ ಈ ಕುಂತೂರು ಸುಳ್ಯ ಕ್ಷೇತ್ರ ಆಗಿತ್ತು ನನ್ನನ್ನು ಬಂಟ್ವಾಳದಲ್ಲಿ ಹಾಕಿದ್ದು ಒಂದು ಥರ ಪ್ರಾಯೋಗಿಕವಾಗಿ ಹೇಳ್ಬೋದು ಯಾಕಂದರೆ ರಮಾನಾಥ ರೈ ಅವರನ್ನು ಸೋಲಿಸುವುದು ಕಷ್ಟ ಅಂತ ಇತ್ತು ಒಂದು ಮಹಿಳೆಯಾಗಿ ಹೋರಾಟಗಾರ್ತಿ ಆದ ಕಾರಣ ಅಂದರೆ ನನಗೆ ಗೊತ್ತು ನಾಮಿನೇಷನ್ ಹಾಕುವ ಹಿಂದಿನ ದಿನ ಅಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಡಾಕ್ಟರ್ ಪ್ರಭಾಕರ್ ಭಟ್ರು ಮತ್ತು ಅಣ್ಣ ವಿನಯ ಚಂದ್ರ ನಾಳ್ದು ಎರಡರಲ್ಲಿ ಒಂದು ದಿನ ಬಂದು ನೀವು ನಾಮಿನೇಷನ್ ಹಾಕಬೇಕು ಹೇಳುವಾಗ ಹತ್ತಿದ್ದೆ ಯಾಕಂದರೆ ನನಗೆ ಸಾಧಾರಣ ಬೈಂದೂರಿಂದ ಸುಳ್ಯದವರೆಗೆ ನಾನು ಜಿಲ್ಲಾಧ್ಯಕ್ಷೆಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಸುತ್ತಾಡಿದ್ದೇನೆ ಆದರೆ ಸ್ವಲ್ಪ ಬಂಟ್ವಾಳ ಕಡಿಮೆ ಅದರಲ್ಲೂ ಭಯ ಏನಂದರೆ ರಮಾನಾಥ ರೈಗಳು ಹೋಮ್ ಮಿನಿಸ್ಟರ್ ಮತ್ತು ಅಬಕಾರಿ ಸಚಿವ ಒಂದು ಹೆಮ್ಮೆ ಮನಸ್ಸಲ್ಲಿ ಸೋತರು ದಿಗ್ಗಜರ ಎದುರು ಸೋತಿದ್ದೇನೆ ಹೌದು ಅಂತ ಅದು ಮನಸ್ಸಲ್ಲಿದ್ರು ನನಗೆ ಬೇಡ ಇದು ಬೇಡ ಅಂತ ಹೇಳಿದರೆ ಆಗ ನನಗೆ ಧೈರ್ಯ ತುಂಬಿದ್ರು ಪ್ರಭಾಕರ ಭಟ್ರು ಏನು ಅಂತ ಹೇಳಿದರೆ ಇರ್ನ ಗೆಲ್ಪಿರ ತುಂತ ಅವನಿಗೆ ಒಂದು ಪ್ರಯೋಗ ಅಂತ ಹೇಳಿದರು ಅದರಲ್ಲಿ ಮಾತ್ರ ರಮಾನಾಥರ ಹೀಗೆ ನಾನು ಎದುರಿಕೆ ಹುಟ್ಟಿಸಿದ್ದೆ ಬಹಳ ಕಡಿಮೆ ಅಂತರದಲ್ಲಿ ಬಹುಶಃ ಒಂದು ವಾರ ಹೆಚ್ಚಿಗೆ ಸಿಕ್ಕಿದ್ರೆ ವಿನ್ ಆಗುವ ಚಾನ್ಸಸ್ ಇತ್ತು ಎಲ್ಲ ಅದೃಷ್ಟ ಬೇಕಲ್ಲ ಓಕೆ ಇದಾಯ್ತು ಮತ್ತೆ ಮತ್ತೆ ಎರಡನೇ ಬಾರಿ ಕೂಡ ತಮ್ಮನ್ನಲ್ಲಿ ಪ್ರಯೋಗವಶ ಮಾಡಿದ್ರು ಅಂತ ಹೌದು ಅದು ಆದರೆ ಓಟು ಜಾಸ್ತಿ ಬಂತು ಅಲ್ಲೇ ಕೊಟ್ಟಿದ್ರು ಗೊತ್ತಾಯ್ತಲ್ಲ ಮತ್ತೆ ಬೇಡ ಅಂತ ಇದ್ದೆ ಆದರೆ ಇಲ್ಲಿ ಕರೆದುಕೊಟ್ರು ಅದರ ಮೇಲೆ ನಾನು ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದದನ್ನು ಬಿಟ್ಟೆ ನಂದು ಒಂದು ಯಾವಾಗಲೂ ಎಲ್ಲವೂ ನಮಗೆ ಬೇಕು ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಆ ಜವಾಬ್ದಾರಿ ಬೇರೆ ಮಹಿಳೆಯರಿಗೆ ಕೊಡಿ ಅಂತ ಕೊಟ್ಟಿದ್ದೆ ಓಕೆ ಪುತ್ತೂರಿನಲ್ಲಿ ಮೊದಲವರೆಗೆ ಸ್ಪರ್ಧೆ ಮಾಡ್ತೀರಿ ತನ್ನ ಊರು ಅಂತ ಹೇಳ್ತೀರಿ 2004ರಲ್ಲಿ ಗೆಲ್ತೀರಿ ಘಟಾನುಘಟಿಗಳನ್ನೆಲ್ಲ ಕಲಸಿ ವಿಧಾನಸಭೆಯ ಮೆಟ್ಟಿಲೇರ್ತೀರಿ ಆ ಅನುಭವ ಆ ನೆನಪು ಹೇಗಿತ್ತು ಅದು ಪ್ರಥಮವಾಗಿ ಒಂದು ಸಣ್ಣ ಭಯ ನಾನು ನಿಂತಾಗ ನನಗಿಂತ ಹೆಚ್ಚು ನನ್ನದೇ ಪಕ್ಷದ ಡಿ ವಿ ಸದಾನಂದರಿಗಿತ್ತು ಏನಂದರೆ ಅವರಿಗಿತ್ತು ಎಂ ಪಿಯಲ್ಲಿ ನಾನು ಖಂಡಿತ ಗೆಲ್ತೇನೆ ನೀವು ಎಂ ಎಲ್ ಎಲ್ಲಿ ಗೆದ್ದರೆ ಸಾಕು ಅಂತ ಒಂದು ಸಣ್ಣ ಭಯ ಅವರಿಗೆ ನನಗೆ ಎರಡು ಬಾರಿ ಸೋತವಳು ಗೆದ್ದರೆ ಚಾನ್ಸ್ ಅಷ್ಟು ಸೀರಿಯಸ್ ಇರಲಿಲ್ಲ ಆದರೂ ಒಂದು ಸೋಲುವ ಕುದುರೆ ಆಗಬಾರ್ದಲ್ಲ ಅಂತ ಮನಸ್ಸಲ್ಲಿತ್ತು ಅದರ ಹಿಂದಿನ ವರ್ಷ ಚುನಾವಣೆ 2004 2003ರಲ್ಲಿ ಶಮೀಮನ ಕೊಲೆ ಆಗಿತ್ತು ಅದರಲ್ಲಿ ಶಮೀಮನ ಪರವಾಗಿ ಹೋರಾಟ ಮಾಡಿದ್ದೆ ಅದು ಸ್ವಲ್ಪ ಮುಸ್ಲಿಂ ಲೇಡೀಸ್ ನನ್ನ ಪರ ಟರ್ನ್ ಆಗಿದ್ದರು ಅಂತ ನನ್ನ ಭಾವನೆ ಹಾಗೆ ನಾನು 11,500 ಮತಗಳಿಂದ ಎಲ್ಲಿ ಸೋಲ್ತೇನ ಅಂತ ಭಯ ಇತ್ತ ಯಾರಿಗೆ ನನ್ನ ಪಕ್ಷದ ಪ್ರಮುಖರಿಗೆ ಅಲ್ಲಿ ನಾನು 11,500 ಮತಗಳ ಅಂತರದಲ್ಲಿ ಗೆದ್ದೆ ಅದೊಂದು ಒಂದು ದೊಡ್ಡ ಸಾಧನೆ ಅಂತ ಯಾಕಂದರೆ ಸದಾನಂದ ಗೌಡರು ಅಷ್ಟು ಲೀಡಲ್ಲಿ ಗೆಲ್ಲಲಿಲ್ಲ ಫಸ್ಟಿಗೆ ಅವರು 406 ಒಟ್ಟಿಗೆ ಗೆದ್ದರು ಎರಡನೇ ಸಲ ಅಷ್ಟು ಗೆಲ್ಲಲಿಲ್ಲ ಇದರಲ್ಲಿ ನಾನು ಅಷ್ಟು ಗೆದ್ದಾಗ
ಆಂತರಿಕವಾಗಿ ಸಂತೋಷ, ಆದರೆ ಮನಸ್ಸಲ್ಲಿ ಒಂದು ಸಣ್ಣ ಭಯ. ಯಾಕಂದರೆ ಈ ಕ್ಷೇತ್ರದಲ್ಲಿ ರಾಮಭಟ್ರು, ನನ್ನ ತಿಳುವಳಿಕೆಯಲ್ಲಿ ರಾಮಭಟ್ರು ಎರಡು ಬಾರಿ ಎಮ್ ಎಲ್ ಎ ಆದರು. ಅವರು ಲಾಯರು. ವಿನಯಣ್ಣ ವಿನಯಕುಮಾರ್ ಸೊರಕ್ಕೆ ಅವರು ಎರಡು ಬಾರಿ ಎಮ್ ಎಲ್ ಎ ಆದರು. ಅವರು ಎಮ್ ಎಸ್ ಡಬ್ಲ್ಯೂ. ಡಿ ವಿ ಸದಾನಂದರು ಎರಡು ಬಾರಿ ಎಮ್ ಎಲ್ ಎ ಆದರು, ಅವರು ಲಾಯರು. ಈ ನಾನು ಹೋಗಿ ಏನು ಸಾಧಿಸಬಲ್ಲೆ ಅಂತ ನೆನೆಸ್ತಾ ಇದ್ದೆ. ಆದರೆ ನನಗೆ ಹೇಳಿದಲ್ಲ, ನಾನು ನನಗೆ ಜವಾಬ್ದಾರಿ ಸಿಕ್ಕಿದ್ರೆ ಅದರ ಬೆನ್ನು ಬಿಡದೆ ಕೆಲಸ ಮಾಡೋದು ಒಂದು ಅಭ್ಯಾಸ ಅಂತ ಅದು ನನ್ನನ್ನು ಎತ್ತಿಡಿಯಿತು. ವಿಧಾನ ಅದರಲ್ಲೂ ನಾನು ಮರೆಯದ ಒಂದು ಇದು ಈ ಹೌಸ್ ನಡೆಯುವಾಗ ಸ್ಪೀಕರ್ ಒಬ್ಬರು ಇರ್ತಾರೆ. ಸ್ಪೀಕರ್ ಏನಾದರೂ ಒಳಗೆ ಹೋಗಬೇಕಿದ್ರೆ ಅವರು ಅದಕ್ಕೆ ಪಾರ್ಟಿ ಇಲ್ಲ. ಸ್ಪೀಕರಿಗೆ ಇದೆ, ಆದರೆ ವೋಟಿಂಗ್ ರೈಟ್ ಅಲ್ಲ. ಆದರೆ ಅವರು ಯಾರೋ ಸಭೆಯಿಂದ ಒಂದು 5 ಜನರನ್ನು ಆಯ್ಕೆ ಮಾಡಿರ್ತಾರೆ. ಅವರು ಒಳಗೆ ಹೋಗುವಾಗ ಸ್ವಲ್ಪ ಸ್ಟೆಪ್ಪಿನ್ ಆಗಿ ಇರಲಿಕ್ಕೆ ಯಾವುದೋ ಎಮ್ ಎಲ್ ಎಗಳನ್ನು ಕರೀತಾರೆ. ಅವರು ಬಂದು ಕೂತ್ಕೊಳ್ತಾರೆ, ಅದು ಮೊದಲೇ ನಿಶ್ಚಯ ಮಾಡಿರ್ತಾರೆ ಅವರು. ನಾನು ಚಾರಲ್ಲಿ ಇಲ್ಲದಿದ್ದಾಗ ಇಂಥವರನ್ನು ಕೂತ್ಕೊಳಿಸ್ಬೋದು. ಹಾಗೆ ಕೂರಿಸಿದವರು ಒಬ್ಬರು ರಾಜಣ್ಣ ಅಂತ, ಅವರು ಚಾರಲ್ಲಿದ್ದರು. ರಾಜಣ್ಣ ಅಲ್ಲ, ರಾಮಸ್ವಾಮಿ ಅಂತ, ಅವರು ಚಾರಲ್ಲಿದ್ದರು. ಆ ಹೊತ್ತಿಗೆ ನನಗೆ ಮಾತನಾಡುವ ಅವಕಾಶ ಬಂತದ್ದು ಇದರ ಪ್ರಕಾರ ಬರ್ತದೆ. ಅವರು ಹೇಳುವಾಗ ಫಸ್ಟ್ ಟೈಮು ನಾನು ಎಮ್ ಎಲ್ ಎ ಆಗಿ ಇನ್ನೂ 1.5 ತಿಂಗಳು ಪೂರ್ತಿ ಆಗಲಿಲ್ಲ. ಆಗ 5 ನಿಮಿಷಮ್ಮ ಅಂತ ಹೇಳಿದರು. ನಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಸ್ವಲ್ಪ ಗಡಿಗುಡಿಯಲ್ಲಿ ಬೇಗ ಬೇಕಂದರೆ 5 ನಿಮಿಷದಲ್ಲಿ ಮುಗಿಸ್ಬೇಕಲ್ಲ ಅಂತೇಳುವ ಬರ್ದಲ್ಲ, ನನಗೆ ಇದ್ದ ವಿಷಯಗಳನ್ನು ಹೇಳಬೇಕು ಅಂತ ಸ್ವಲ್ಪ ಗಡಿಬಿಡಿಯಲ್ಲಿ ಬೇಗ ಬೇಗ ಮಾತಾಡ್ತಾ ಇದ್ದೆ. ಮಾತಾಡಿದಾಗ ಅವರು ಹೀಗೆ ಮಾಡಿ ಕೂತವರು 3/4 ಗಂಟೆ ಅವಕಾಶ ಕೊಟ್ಟರು. ಒಮ್ಮೆ ಬೆಲ್ ಮಾಡುವಾಗ ಸರ್ 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 ಅಂತ ಮಾಡಿದರೆ ಅವರು ಕೊಟ್ಟು 3/4 ಗಂಟೆ ಅವಕಾಶ ಕೊಟ್ಟರು. ಅದು ಸ್ವಲ್ಪ ಎಲ್ರಿಗೂ ವಿಷಯ ಮುಟ್ಟಿತ್ತು. ಆದ ಕಾರಣ ಮತ್ತೆ ನಾನು ಎದ್ದು ಕೈ ಎತ್ತಿದ ತಕ್ಷಣ ಸ್ಪೀಕರ್ ಬಂದವರು ನನಗೆ ಮಾತಾಡಿ ಅಮ್ಮ ಅಂತ, ಒಬ್ಬರು ಕೃಷ್ಣ ಅಂತ ಸ್ಪೀಕರ್ ಇದ್ದರು, ಮಾತಾಡಿ ಅಮ್ಮ ಅಂತ ಹೇಳ್ತಾ ಇದ್ರು. ಅದು ನನಗೆ ಪ್ರಯೋಜನ ಇತ್ತು. ನಾನು ಹಾಗೆ ಥ್ಯಾಂಕ್ಸ್ ಹೇಳೋದಿದ್ರೆ ಫಸ್ಟ್ಗೆ ರಾಮಸ್ವಾಮಿಯವರಿಗೆ ಹೇಳಬೇಕು. ಯಾಕಂದರೆ ಅವರಿಗೆ ಕೇಳಿ ಕೇಳಿ ಫಸ್ಟು ಹೆಂಗಸರು ಮಾತಾಡೋದೇ ಕಡಿಮೆ ಅಂತಲ್ಲಿ ಹೆಂಗಸು ನೋಡುವಾಗ ನಾನು ಬರೀ ಸಿಂಪಲ್ ಕಾಣ್ತೇನಲ್ಲ. ಇವರು ಅವರೇ ಹೇಳಿದರು ಮತ್ತೆ, ನೀವು ನಿಮ್ಮನ್ನು ನೋಡಿದರೆ ನೀವು 5 ನಿಮಿಷ ಮಾತಾಡೋದಿಲ್ಲ ಅಂತ ನೆನೆಸಿದೆ ನಾನು, ನೀವು ಹೀಗೆ ಮಾತಾಡ್ತೀರಿ ಅಂತ ಗೊತ್ತಿರಲಿಲ್ಲ ಅಂತ. ಆಗ ಸದಾನಂದ ಗೌಡರು ಹೊರಗಿದ್ದರು, ಅವರಿಗೆ ಒಳಗೆ ಬರಲಿಕ್ಕೆ ಗೊತ್ತಿಲ್ಲ. ಅವರು ಎಂ ಪಿಗಳು ಆದರೂ ಅಲ್ಲಿ ಅವರು ಹೇಳಿದರು, ಅಯ್ಯೋ ಮಹಾರಾಯರೇ, ನಿಮಗೆ 2 ತಿಂಗಳು ಒಳಗೆ ಮಾತಾಡಿದ್ರಿ, ನಮಗೆ 2 ವರ್ಷದವರೆಗೆ ಅವಕಾಶ ಸಿಗಲಿಲ್ಲ ಅಂತ. ಅದು ನನಗೆ ಬಹಳ ಹೆಮ್ಮೆ ಸಂತೋಷ. ಅಲ್ಲಿಂದ ಧೈರ್ಯ ಕೂಡ ಬಂತು ನಿಮಗೆ. ಓಕೆ, ಮುಂದಕ್ಕೆ 2008 ಚುನಾವಣೆ, ಬಹುಶಃ ಒಂದು ರಾಜಕೀಯ ಪಲ್ಲಟಕ್ಕೆ ಕಾರಣವಾದಂಥ ಚುನಾವಣೆ ಅಂತ ಹೇಳ್ಬೋದು. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅನ್ನುವಂಥ ವಿಚಾರಗಳು, ಅಂದರೆ ಒಂದು ಆ ಗೇರು ಅಭಿವೃದ್ಧಿ ನಿಗಮದ ಮಾತುಗಳಲ್ಲಿ ಚರ್ಚೆಗೆ ಬಂದಿದ್ವು, ಅದರ ಬಗ್ಗೆ ಸ್ಪಷ್ಟೀಕರಣ. ಎಸ್, ಅದು ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ನನಗೆ ಇವತ್ತಿನವರೆಗೆ ಗೇರು ನಿಗಮದ ವಿಷಯದಲ್ಲಿ ಯಾವುದೇ ಪತ್ರ ಬಂದಿಲ್ಲ. ಬರಲಿಲ್ಲ? ಇಲ್ಲ. ನನಗೆ ನೀವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ಯಾವ ಚಾನೆಲ್ ಅಂತ ಬೇಡ, ಆಗಿನ ಒಂದು ಚಾನೆಲಲ್ಲಿ ಬಂತಂತೆ. ಅದು ಯಾರೇ ಹೇಳಿದ್ದು ಕೇಳಿದೆ, ಈ ಕೆಲವರದ್ದು ಸಂಭಾವ್ಯ, ಇವರಿಗೆ ಸಾಧ್ಯತೆ ಇದೆ ಅಂತ ಬಂತಂತೆ. ಅದಕ್ಕೆ ಯಾರೋ ನಮ್ಮ ಅರಗ ಜ್ಞಾನೇಂದ್ರ ಈಗಿನ ಹೋಮ್ ಮಿನಿಸ್ಟರ್ ಅವರಲ್ಲಿ ಅವರಿಗೂ ಯಾವುದೋ ಇತ್ತು ಆ ಲೀಸ್ಟಲ್ಲಿ, ಅವರು ಒಂದು ಮಾತು ಹೇಳಿದ್ರಂತೆ. ಏನಂದರೆ ಈ ಎಂತಪ್ಪ ಗಂಜಿ ಕೇಂದ್ರ ನಿಗಮಗಳು ಇವೆ ಅಂತ ಎಲ್ಲ ಅಂಥದ್ದೆಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ. ನೀವು ಹೇಳಿದ್ದಕ್ಕೆ ಹೇಳಿದ್ರು, ಆದರೆ ಮರುದಿನ ನನಗೆ ಯಾರೋ ಬಂದರು ಇದ್ರು ನಮ್ಮಲ್ಲಿ ಆಫೀಸಿಗೆ, ಇಲ್ಲಿ ಬಿ ಜೆ ಪಿ ಆಫೀಸಿಗೆ ಬಂದು ನಿಮಗೆ ನಿಗಮ ಅಂತೆ ತಗೊಳ್ತೀರಾ ಅಂತ ಕೇಳಿದರು.
ನಾನು ಅದಕ್ಕೇನು ಹೇಳಿದ್ದೆ, ಅದರ ಮೊದಲೊಂದು ನ್ಯೂಸ್ ಬಂದಿತ್ತು ನನಗೆ, ಸಂಭಾವ್ಯ ಮಂತ್ರಿ ಸ್ಥಾನ ಅಂತ ಬಂದಿತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಬಂದಿತ್ತು. ಅದಕ್ಕೆ ಅದು ಬರಲಿಲ್ಲ. ಅದಕ್ಕೆ ನನಗೆ ಕಂಡಿತ್ತು, ಇನ್ನು ಸುಮ್ಮನೆ ನಾನು ತಗೊಳ್ತೇನೆ ಹೇಳಿ ನನಗೆ ಸುದ್ದಿಯೇ ಇಲ್ಲ. ತಗೊಳ್ತೆ ಅಂತ ಹೇಳಿದರೆ ವಾಪಸ್ ನಾಳೆ ನಿಮ್ಮಂಥವ್ರು ಪ್ರಶ್ನೆ ಕೇಳೋದು, ನೀವು ಬಹಳ ಆಸೆಯಲ್ಲಿದ್ರೆ ಎಲ್ಲಿ ಹೋಯ್ತು ಅಂತ ಕೇಳೋದಿಲ್ವಾ? ಅದಕ್ಕೆ ಬೇಕಾಗಿ ನಾನು ಹೇಳಿದೆ. ನೋಡಿ, ನಿಜವಾಗಿಯೂ ಆಂತರಿಕವಾಗಿ ಹೇಳಿದೆ, ನನಗೆ ಪಕ್ಷದಲ್ಲಿ ಎಂ ಎಲ್ ಎ ಆಗಿದ್ದೇನೆ. ಭಾರಿ ವರ್ಷಗಳಿಂದ ಸಂಘದಲ್ಲಿ ಬಿ ಜೆ ಪಿಯಲ್ಲಿ ದುಡ್ದಂಥ ಹಿರಿಯರಿಗೆ ಈ ಅವಕಾಶ ಸಿಕ್ಕಿದರೆ ಕಾರಲ್ಲಿ ಓಡಾಡಿ ಅವರಿಗೊಂದು ತೃಪ್ತಿ, ನಾವು ದುಡ್ದದಕ್ಕೆ ಬಂದಿದೆ ಅಂತ ಹೇಳಿ ಅಂತ ಹೇಳಿದ್ದೆ. ಅದು ಅಂದರೆ ಗ್ರಹಚಾರ ಆ ಟಿ ವಿ ನೋಡಲಿಲ್ಲ ನಾನು, ಟಿ ವಿಯಲ್ಲಿ ಏನು ಬಂತು ಅಂತ ನೋಡಲಿಲ್ಲ, ಟಿ ವಿ ಅವರು ಮಾಡಿಕೊಂಡಿತ್ತು. ಆದರೆ ಪತ್ರಿಕೆಯವರು ಕೇಳಲಿಲ್ಲ, ಪತ್ರಿಕೆ ಒಂದರಲ್ಲಿ ಬಂತು, ಗಂಜಿ ಕೇಂದ್ರಗಳಲ್ಲಿ ಈ ಕೆಳಗಿನವರು ಬೇಡ ಅಂತ ಹೇಳಿದ್ದಾರೆ ಅಂತ. ಈ ಗಂಜಿ ಕೇಂದ್ರ ಯಾರೂ ಹೇಳಲಿಲ್ಲ, ಅರಗ ಜ್ಞಾನೇಂದ್ರ ಅವರು ಯಾವತ್ತೊಮ್ಮೆ ಹೇಳುವಾಗ ಅದು ಗಂಜಿ ಕೇಂದ್ರ ಅಂತ ಹೇಳಿದ್ರಂತೆ, ಯಾವತ್ತೂ ಉಲ್ಲೇಖ ಮಾಡಿದ್ರು ಅಂತ. ಆ ಉಲ್ಲೇಖವನ್ನು ಇದಕ್ಕೆ ಸೇರಿಸಿಕೊಂಡು ಅವರನ್ನು ಸಮೇತ ನಮ್ಮನ್ನೆಲ್ಲ ಗಂಜಿ ಕೇಂದ್ರದಲ್ಲಿ ಬೇಡ ಅಂತ ಹೇಳಿದ್ದೇವೆ, ನಿರಾಕರಿಸಿದವರು ಅಂತ ಮಾಡಿದ್ರು ಅಷ್ಟೇ. ಅದು ಆದ್ರೆ ಇವತ್ತಿನವರೆಗೆ ಎಲ್ಲ ಬಿಡಿ, ನಾನು ಪಕ್ಷ ಬಿಟ್ಟ ಮೇಲೆ ಮೂರು ನಾಲ್ಕು ಚಾನೆಲ್ಗಳಲ್ಲಿ ಮಾತನಾಡಿದಾಗ ಚಾಲೆಂಜ್ ಹಾಕಿದ್ದೆ, ನನಗೆ ಏನಾದರೂ ಅದು ಆದೇಶ ಆಗಿದ್ರೆ ಕುಮಾರಸ್ವಾಮಿಯ ಸಿಗ್ನೇಚರ್ ಇರಬಹುದು ಅವರಲ್ವ ಸಿ ಎಂ ಇದ್ದದ್ದು, ಅದರ ಒಂದು ಕಾಪಿಯನ್ನು ನಾನು ನನಗೆ ಬೇಡ ಅಂತ ಹೇಳಿ ಬರೆದು ಬಿಟ್ಟದ್ದನ್ನು ನೀವು ತೋರಿಸಿದ್ರೆ, ತಿರಸ್ಕರಿಸಿದ್ದು ಹೌದು ಅಂತ ತೋರಿಸಿಕೊಟ್ರೆ ನಾನು ಏನೂ ಕೇಳದೆ ವಾಪಸ್ ಬಿ ಜೆ ಪಿ ಹೋಗಿ ಸೇರ್ತೇನೆ ಅಂತ. ಅಂದರೆ ಬರಲಿಲ್ಲ, ಇದು ಹೇಗೆ ಸುದ್ದಿ ಆಯಿತು ಅಂತ ನನಗೆ ಗೊತ್ತಿಲ್ಲ, ಅದನ್ನು ಬಿಡಿ. ಆದರೆ ಕಾರಣ ಬೇರೆ ಇರ್ಬೋದು. ನನಗೆ ಏನಾಯ್ತಂದ್ರೆ, ನಾವು 80 ಜನ ಬಿ ಜೆ ಪಿ ಶಾಸಕರಿದ್ದೆವು, ಏಕೈಕ ಮಹಿಳೆ ನಾನು, 79 ಜನರು ಪುರುಷರು. ರೇಣುಕಾಚಾರ್ಯ ಅವರ ಪ್ರಕರಣ ಎಲ್ಲ ಭಾರಿ ಜೋರಿದ್ದ ಕಾಲ ಗೊತ್ತಲ್ಲ, ಅದನ್ನು ನಾನು ವಿವರಿಸೋದಿಲ್ಲ. ಅವರಿಗೂ ಕೊಟ್ಟರು, ನನಗೆ ಕೊಡಲಿಲ್ಲ. ನನಗೆ ಬೇಕು ಅಂತಲೂ ಇರಲಿಲ್ಲ. ನಂದೇನಂದ್ರೆ, ನನಗೆ ಪಕ್ಷ ಕರೆದು ಅವರು ಕೊಟ್ಟಿದ್ರು, ನಾನು ಕೆಲಸ ಮಾಡಿ ತೋರಿಸಿದ್ದೆ. ಆಗಲೂ ಕೂಡ 8 ಹೈಸ್ಕೂಲ್ ಇತಿಹಾಸ, ಪುತ್ತೂರಿನ ಪುತ್ತೂರು ಬಿಡಿ ಜಿಲ್ಲೆಯಲ್ಲೇ ಇತಿಹಾಸ, ರಾಜ್ಯದಲ್ಲಿ ಗೊತ್ತಿಲ್ಲ. ನಾನಿದ್ದದ್ದು 40 ತಿಂಗಳು, 3 ಪಿ ಯು ಕಾಲೇಜು, 1 ಡಿಗ್ರಿ ಕಾಲೇಜು, 8 ಹೈಸ್ಕೂಲು, ಮೊರಾರ್ಜಿ ದೇಸಾಯಿ ಸ್ಕೂಲು, 3 ಹಾಸ್ಟೆಲು, ಇದು ಇತಿಹಾಸ ಶಕುಂತಲಾ ಶೆಟ್ಟಿ ಮಾಡಿದ್ದು. ಏನಾಗ್ಲಿಕ್ಕೆ ಉಂಟು ನಿಮಗೆ? ಮಿನಿ ವಿಧಾನಸೌಧ ನನ್ನ ಕಾಲದಲ್ಲೇ ಆಯಿತು, ಆರ್ ಟಿ ಆಫೀಸು ನನ್ನ ಕಾಲದಲ್ಲೇ ಆಯಿತು, ಎಲ್ಲ ಮಾಡಿದ್ದೇನೆ, ತೃಪ್ತಿ ಇತ್ತು. ಆದರೆ ಬೇಸರ ಏನಂದರೆ, ಈ 79 ಮಂದಿಗೆ ಕೊಟ್ಟಾಗ ನನ್ನ ಗುರುಗಳಾಗಿದ್ದ ರಾಮಭಟ್ರು, ನೀನು ಹೋಗಿ ಕೇಳಬೇಕಮ್ಮ, ಸುಮ್ಮನೆ ಕೂತ್ರೆ ಆಗದು, ಇಡೀ ನಿಮ್ಮನ್ನೇ ಹೇಳುವಾಗ ನಿಮಗೆ ಯಾಕೆ ಸೀಟು ಕೊಟ್ಟಿಲ್ಲ ಅಂತ ಕೇಳಬೇಕು ಅಂತ. ಆಗ ನಾನು ಹೋದೆ, ಹೋಗಿ ಕೇಳಿದಾಗ ಅಲ್ಲಿ ಹೇಳಿದರು, ಹೇಳುವ ಅಗತ್ಯ ಇಲ್ಲ, ನಿಮಗೆ ಸೀಟು ಇಲ್ಲ ಅಂತ. ನಾನು ಅದು ಕೇಳಿದೆ, ನಾನೇ ಹೇಳಿಬಿಡ್ತೇನೆ, ನಾನು ನಿಲ್ಲುವುದಿಲ್ಲ ಅಂತ. ನೀವು ನಿಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ಯಾರು ಅಂತ ಕೇಳಿದರು. ನನಗೆ ಅರ್ಥವೇ ಆಗಲಿಲ್ಲ, ನಾನು ನಿಲ್ಲುವುದಿಲ್ಲ ಅಂತಲೂ ಹೇಳಬಾರ್ದು, ಅವರು ಕೊಡುವುದೂ ಇಲ್ಲ ಅಂತ ಹೇಳಿ ಬಂದು ಏನೋ ಒಂಥರ ನೋವಾಯಿತು. ಒಂದ ಕೊಡುವುದಿಲ್ಲ ಯಾಕೆ ಹೇಳಬೇಕು? ಇಲ್ಲದಿದ್ರೆ ನೀವು ಮರ್ಯಾದೆಯಾಗಿ ನಿಲ್ಲುವುದಿಲ್ಲ ಅಂತ ಹೇಳಿಬಿಡಿ ಅಂತ ಹೇಳಬೇಕು. ಎರಡನ್ನೂ ಹೇಳದೆ ನನ್ನ ಬಗ್ಗೆ ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳಿದ್ದಕ್ಕೆ ರಾಮಭಟ್ರು ಹೇಳಿದರು, ಕೊಡದಿದ್ದರೆ ನೀವು ನಿಲ್ಲಬೇಕು, ಇಂಡಿಪೆಂಡೆಂಟ್ ಬಿ ಜೆ ಪಿ ನಿಂತಿರುವುದೇ ಒಂದು ತತ್ವದ ಮೇಲೆ, ಸಿದ್ಧಾಂತದ ಮೇಲೆ, ಕಾರ್ಯಕರ್ತರ ಬಲದ ಮೇಲೆ, ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದರೆ ಎಲ್ಲ 44 ಯಾರು ಕಮಿಟಿಯವರು ನಿಮ್ಮ ಹೆಸರು ಹೇಳಿದಾಗ ಅದು ಇಲ್ಲ ಅಂತ ಎಲ್ಲಿಂದ ಬಂತು?
ಅದಕ್ಕಾಗಿ ತತ್ವ ಸಿದ್ಧಾಂತವನ್ನು ಬಿಟ್ಟರೆ ಪಾರ್ಟಿ ವಿದ್ಯೆ ಡಿಫರೆನ್ಸ್ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲ. ನೀವು ನಿಲ್ಲಬೇಕು ಅಂತ ಹೇಳಿ ಸೀನಿಯರ್ಸ್ ಎಲ್ಲ ರಾಮಭಟ್ರು, ಬನಹರಿ ಗೋಪಾಲಕೃಷ್ಣ ಭಟ್ರು, ಅಣ್ಣ ವಿನಯ ಚಂದ್ರ, ಬಾಲಕೃಷ್ಣ ಬೋರ್ಕರು ಇವರೆಲ್ಲ ಸೀನಿಯರ್ಸ್. ಅದರ ಬುಡದಿಂದ ಕಟ್ಟಿಗೆ ನನ್ನಿಂದಲೂ ಸೀನಿಯರ್ ಅವರೆಲ್ಲ. ಅವರು ಎಲ್ಲ ಪ್ರೋತ್ಸಾಹ ಕೊಟ್ಟು ನನ್ನನ್ನು ನಿಲ್ಲಿಸಿದರು. ಹಾಗೆ ಡಿಪೆಂಡೆಂಟ್ ನನಗೆ ಸತ್ಯ ಹೇಳ್ತೇನೆ, ಬಿ ಜೆ ಪಿ ಅನ್ಯಾಯ ಮಾಡಲಿಲ್ಲ. ಬಿ ಜೆ ಪಿಯ ಒಳಗಿನ ಸ್ವಾರ್ಥಿಗಳು ಅಥವಾ ಯಾರು ಯಾರು ಇದು ಮಾಡಿದ್ರಷ್ಟೇ. ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವನು ಕೂಡ ಅಶೋಕ ರೈ ಬಂದ್ರೆ ತಗೊಳ್ಬಾರ್ದು ಅಂತ ಹೇಳುವ ಸ್ಥಿತಿ ಇಲ್ಲ. ಆದ್ರೆ ನಮ್ಮಲ್ಲಿ ಅವರು ಕೇಳಲಿಲ್ಲ. ನಿಮ್ಮ ಚಂದವನ್ನೇ ನೋಡಿ ನಿಮ್ಮ ಹಿಂದೆ ಬರುವವರು ಇರ್ಬೋದು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ December 8-10 ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್ HL ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9488703211 ಅಥವಾ 9972478304. ಸಹಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304.